ಆರು ತಿಂಗಳ ಮೇಲೆ ಅಧ್ಯಕ್ಷರು ಮಾಡಿದರು. ಈಗ ಈ ಆರು ತಿಂಗಳಿಂದ ಆಗಬೇಕಾಗಿತ್ತು, ಈಗ ಮಾಡಿದ್ದಾರೆ. ಮತ್ತು ಭಾರತೀಯ ಜನತಾ ಪಾರ್ಟಿ ಅವ್ರನ್ನ ಯಾರು ಅಧ್ಯಕ್ಷ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಂಥ ವಿಚಾರ, ಅದು ಅವ್ರಿಗೆ ಬಿಟ್ಟಂತ. ನಾ ಹೇಳ್ತಲ್ಲ ರೀ, ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದೀನಿ, ಭಾರತೀಯ ಜನತಾ ಪಾರ್ಟಿ ಈಗ ಅಧ್ಯಕ್ಷ ನೇಮಕ ಮಾಡಿದ್ರು ಆಫ್ಟರ್ ಸಿಕ್ಸ್ ಮಂತ್ಸು, ಯಾವಾಗ ಆರು ತಿಂಗಳಿಂದ ಮಾಡ್ತಿದ್ದರು, ಈಗ ಮಾಡಿದ್ದಾರೆ, ಓಕೆ ಅಷ್ಟೇ. ಮುಂದೆ ಏನಾಗ್ತದೆ, ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾನು ಇದ್ದೇನೆ, ಸಂಘಟನೆ ಮಾಡ್ತಾಯಿದ್ದೀನಿ. ಒಬ್ಬರು ರಾಜ್ಯಾಧ್ಯಕ್ಷನ ರಿಪ್ಲೇಸ್ ಮಾಡ್ಬೇಕಂತ ಭಾಳ ದಿವಸದಿಂದ ಪ್ರಯತ್ನ ಇತ್ತು, ಇವತ್ತು ಪ್ರಯತ್ನ ಮಾಡಿದ್ದಕ್ಕೆ ಆಗಿದೆ ಅಷ್ಟೆ. ಈಗ ವಿಜೇಂದ್ರ ಸೂಟಬಲ್ ಕ್ಯಾಂಡಿಡೇಟ್ ಅಂದ್ರೆ ರಾಜ್ಯಾಧ್ಯಕ್ಷರಾಗಿದ್ದಲ್ಲ, ಕಾಂಗ್ರೆಸ್ ಸರ್ಕಾರನ ಕಿತ್ತೊಗಲಿಕ್ಕೆ ಅತ್ಯಂತ ಸೂಟಬಲ್ ವ್ಯಕ್ತಿ ಅಂತೇಳಿ ಬಿಜೆಪಿ ಲೀಡರ್ಸ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದು ಅವ್ರು ಬಿಟ್ಟಂತ ವಿಚಾರ ಮಾಡಿದವರು ಬಿಟ್ಟಿದ್ರು, ಅವರವರು ರಾಜ್ಯಾಧ್ಯಕ್ಷ ಒಬ್ಬರು ಮಾಡಬೇಕು, ಮಾಡಿದಾರ ಅಷ್ಟೇ. ಅದಕ್ಕಿಂತ ಹೆಚ್ಚಿಗೆ ನಾ ಏನು ರಿಯಾಕ್ಷನ್ ಕೊಡೋದಿಲ್ಲ. ಇನ್ನು ಕಾಂಗ್ರೆಸ್ ಪಾರ್ಟಿ ಈಗ 136 ಸ್ಥಾನ ಬಂದು ಬಲಾಢ್ಯವಾಗಿ ಬೆಳೆದದೆ, ಬಲಾಢ್ಯ ಪಾರ್ಟಿಯಾಗಿ ಬೆಳೆದದೆ, ಉತ್ತಮ ಸರ್ಕಾರ ಕೊಡಕತ್ತದೆ. ಮತ್ತು ಏನು ಗ್ಯಾರಂಟಿ ಅನ್ನುವಂಥದ್ದು ಏನನ್ನು ನಾವು ಭರವಸೆ ಕೊಟ್ಟಿದ್ವಿ ಚುನಾವಣೆಯಲ್ಲಿ, ಅದನ್ನು ಈಡೇರಿಸುವಂಥ ಕೆಲಸ ಆಗಿದೆ. ಮತ್ತು ಒಳ್ಳೆ ರೀತಿ ಅಂತ ಒಂದು ಜನರ ಒಂದು ಅಭಿಪ್ರಾಯವೂ ರಿಸ್ಪಾನ್ಸು ಬಂದದೆ. ಹೀಗಾಗಿ ಒಂದು ಕಾಂಗ್ರೆಸ್ ಪಾರ್ಟಿ ಇನ್ನೂ ಬಲಯುತವಾಗಿ, ಮತ್ತು ನಾನು ಹಿಂದೆ ಹೇಳಿದ ಹಾಗೆ ಕರ್ನಾಟಕದಲ್ಲಿ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿ 12-15 ಮಿನಿಮಮ್ ಸೀಟು, ಅದು 20ವರೆಗೂ ಸೀಟ್ಗಳನ್ನು ಪಡ್ಕೊಳ್ತದೆ ಅನ್ನೋದು ಇವತ್ತು ನಾನು ಹೇಳ್ತಾ ಇದ್ದೆ. 12ಕ್ಕೂ ಹೆಚ್ಚು ಎಂಪಿಗಳಿಗೆ, ಹಾಲಿ ಎಂಪಿಗಳಿಗೆ ಟಿಕೆಟ್ ಸಿಗಲ್ಲ ಬಿಜೆಪಿ, ಅದು ಅವ್ರ ಪಾರ್ಟಿಗೆ ಬಿಟ್ಟಂಥ ವಿಚಾರ. ಅವ್ರಿಗೆ ಇದ್ದವ್ರು ಕೊಡ್ತಾರೋ ಇಲ್ಲೋ, ಇಟ್ ಈಸ್ ಲೆಫ್ಟ್ ಟು ದಿ ಭಾರತೀಯ ಜನತಾ ಪಾರ್ಟಿ. ಸರ್, ಈಗ ತಾವು ನಿನ್ನ ರೀಸನ್ ಹೇಳಿದ್ದು ಲಿಂಗಾಯತರನ್ನ ಕಡೆಗಣಿಸಲಾಗ್ತದೆ ಬಿಜೆಪಿಯಲ್ಲಿ, ತಾವು ಕೂಡ ಹೀಗಾಗಿ ತಮ್ಮ ಒಂದು ಎಫೆಕ್ಟ್ನಿಂದ ಈ ರೀತಿಯಾಗಿ ಲಿಂಗಾಯತರ ಆಯ್ಕೆ ಆಯಿತು ಅಂತ ದೊಡ್ಡ ಸ್ಥಾನಕ್ಕೆ ಅಂತ ನೋಡ್ರಿ. ಅದ್ರ ಬಗ್ಗೆ ನಾ ಏನು ರಿಯಾಕ್ಷನ್ ಕೊಡೋದಿಲ್ಲ, ಯಾಕಂದರೆ ಅದು ರಾಜಕೀಯವಾಗಿ ಅವ್ರು ಬಿಟ್ಟಂಥ ವಿಚಾರ. ಮತ್ತು ಜನಸಾಮಾನ್ಯರಲ್ಲಿ ಏನಾಗಿದೆ ಅನ್ನುವಂಥದ್ದು ಮೊನ್ನೆ ಅಸೆಂಬ್ಲಿ ಇಲೆಕ್ಷನಲ್ಲಿ ಈಗಾಗಲೇ ಅದರ ಪರಿಣಾಮ ತಿಳಿದು ಬಂದದೆ. ಹೀಗಾಗಿ ಇವತ್ತು ಯಾವ ಕಾರಣಸಲಾಗಿ ಅವ್ರು ಮಾಡಿದ್ರು ಮತ್ತೊಂದು ಅದರ ಡ್ಯಾಮೇಜ್ ತಡೆಗಟ್ಟಲಿಕ್ಕೆ ತಮ್ಮ ಡ್ಯಾಮೇಜ್ ತಡೆ. ಈಗ ನೋಡ್ರಿ, ನಾನು ನನ್ನ ಬಗ್ಗೆ ನಾನು ಇನ್ನೂ ಹೇಳಿಕೊಳ್ಳೋದಿಲ್ಲ. ಈಗ ನನ್ನಿಂದ ಡ್ಯಾಮೇಜ್ ಆಯಿತು, ಮತ್ತೊಂದು ಆಯಿತು, ಅದು ತಡೆಗಟ್ಟಕ್ಕೆ ಇದ್ರು ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ನಾ ಏನು ರೆಸ್ಪಾನ್ಸ್ ಕೊಡೋದಿಲ್ಲ. ಈ ಮಾಡಿದಾರ ಮಾಡಿದಾರ ಅಷ್ಟೇ. ಅದು ಆಗ್ಬೇಕಾಯ್ತು, ನಾ ಹೇಳಿದಲ್ರಿ, ಒಂದು ರಾಷ್ಟ್ರೀಯ ಪಕ್ಷ ಕಳೆದ 6 ತಿಂಗಳಿಂದ ಪ್ರತಿಪಕ್ಷ ನಾಯಕನ ಯಾರು ಮಾಡಬೇಕು ಅನ್ನುವಂಥದ್ದು ನಿರ್ಧಾರ ಆಗಲಿಲ್ಲ, ರಾಜ್ಯಾಧ್ಯಕ್ಷನೂ ಮಾಡಲಿಲ್ಲ. ಭಾಳ ದಿವಸಗಳ ನಂತರ ಈಗ ರಾಜ್ಯಾಧ್ಯಕ್ಷನ ಮಾಡಿದ್ದಾರೆ, ಮತ್ತು ಇನ್ನೂ ಶುಕ್ರವಾರ ಈಗೇನೋ ಅವರು ಮತ್ತೆ ಲೆಜಿಸ್ಲೇಟಿವ್ ಪಾರ್ಟಿ ಲೀಡರ್ನ ಮಾಡ್ತಾರಂತಂದರೆ, ಈಗ ಸೆಷನ್ ಡಿಸೆಂಬರ್ 4ನೇ ತಾರೀಕಿಗೆ ಸೆಷನ್ ಇದೆ, ಸೆಷನ್ದೊಳಗೆ ಮಾಡಲೇಬೇಕು ಅವರು. ಮುಂದಿನ ಸೆಷನ್ದಾಗ ಮಾಡಬೇಕಾಗಿತ್ತು, ಈಗ ಸೆಷನ್ ಅದ ಮಾಡಲೇಬೇಕಾಗ್ತದೆ. ಅವರು ಮಾಡದಿದ್ದರೆ ಅದು ಮುಜುಗರ ಅನುಭವಿಸ್ಬೇಕಾಗ್ತದೆ ಅಷ್ಟೆ. ನೋಡಿ, ನಮ್ಮ ಹಿಂದೂ ಹೇಳಿದ್ದೀನಿ, ಇದೊಂದು ಭ್ರಮೆಯೊಳಗಿದ್ದಾರೆ. ಈಗ ಹಿಂದೆಲ್ಲ ಮಹಾರಾಷ್ಟ್ರದಲ್ಲಿ ಏನಾಯಿತು, ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಏನಾಯಿತು, ಆಪರೇಷನ್ ಕಮಲ್ ಮಾಡಿ ಅದು ಕಾನ್ಸಿಕ್ವೆನ್ಸ್ ಏನಾಗಿದೆ ಎಲ್ಲವೂ ಗುರುತಿರುವಂಥದ್ದು. ಮಧ್ಯಪ್ರದೇಶದಲ್ಲಿ ಮಾಡಿದರು, ಬೇರೆ ಬೇರೆ ರಾಜಸ್ಥಾನದಲ್ಲಿ ಮಾಡಲಿಕ್ಕೆ ಹೋಗಿ ಕೈ ಸುಟ್ಕೊಂಡ್ರು. ಹೀಗಾಗಿ 40-50 ಶಾಸಕರನ್ನ ನಾವು ತೊಗೊಂಬರ್ತೀವಿ ಅನ್ನುವಂಥ ಒಂದು ಭ್ರಮೆಯೊಳಗಿದ್ದಾರೆ. ಮೊದಲು ತಮ್ಮ ಪಾರ್ಟಿಯನ್ನು, ಭಾರತೀಯ ಜನತಾ ಪಾರ್ಟಿಯನ್ನು ಮೊದಲು ಸರಿಯಾಗಿ ಇಟ್ಕೊಳ್ಳಿ, ಅಲ್ಲಿದ್ದಂಥವ್ರನ್ನ ಸರಿಯಾಗಿ ಇಟ್ಕೊಳ್ಳಿ. ಅದು ಬಿಟ್ಟು ಇವತ್ತು ಕಾಂಗ್ರೆಸ್ಸವ್ರನ್ನ ನಾವು ಕರ್ಕೊಂಬರ್ತೀವಿ, ಸರ್ಕಾರ ಕೇಳುತ್ತೀವಿ ಅನ್ನುವಂಥದ್ದು ಏನಿದೆಲ್ಲ, ಅದು ಭ್ರಮೆಯೊಳಗಿದ್ದಾರೆ ಅಂತ ಹೇಳ್ತೀವಿ. ನೋಡು, ಅದನ್ನ ನಾ ಹೇಳಿದಿಲ್ಲ, ಅದು ಜನ ನಿರ್ಧಾರ ಮಾಡ್ತಾರೆ. ಈಗಾಗಲೇ 136 ಸೀಟ್ ತೆಗೆದುಕೊಂಡು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಗಟ್ಟಿಮುಟ್ಟಾಗಿದೆ, ಮತ್ತು ಜನರಿಗೆ ಅಶ್ಯೂರೆನ್ಸ್ ಕೊಟ್ಟ ಪ್ರಕಾರ ಆಶ್ವಾಸನೆಗಳನ್ನು ಈಡೇರಿಸುವಂಥ ಕೆಲಸ ಮಾಡಿದೆ. ಹೀಗಾಗಿ ಒಂದು ಒಳ್ಳೆಯ ರೀತಿ ಅಡ್ಮಿನಿಸ್ಟ್ರೇಷನ್ ನಡೀತಾ ಇದೆ. ಪ್ರತಿಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಬಿಟ್ಟ, ಅವ್ರ ಅಧ್ಯಕ್ಷನ ಯಾರು ಮಾಡಬೇಕು, ಲೀಡರ್ ಆಫ್ ಅಪೋಸಿಷನ್ ಯಾರು ಮಾಡಬೇಕು, ದಟ್ ಈಸ್ ಲೆಫ್ಟ್ ಟು ದಿ ಭಾರತೀಯ ಜನತಾ ಪಾರ್ಟಿ. ಅಲ್ಲ, ನಾನು ಹೇಳ್ತೀನಲ್ರಿ, ಇದು ಸುಮ್ಮನೆ ಒಂದು ಎಲ್ಲೇ ಯಾರೋ ಒಬ್ಬರು ಸ್ಟೇಟ್ಮೆಂಟ್ ಕೊಡೋದ್ರಿಂದ ವರಿಷ್ಠ ಹೇಳಬೇಕಾದ್ರೆ, ವರಿಷ್ಠ ಇನ್ನೂ ಹೇಳಿ, ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರೆ. ಹೀಗಾಗಿ ಮತ್ತು ವರಿಷ್ಠರು ಯಾವುದೇ ರೀತಿ ಅಂಥದ್ದು ಈ ರೀತಿ ಪವರ್ ಶೇರಿಂಗ್ ಇದೆ ಮತ್ತೊಂದು ಅನ್ನೋದು ಅವರಲ್ಲಿ ಸ್ಟೇಟ್ಮೆಂಟ್ ಇಲ್ಲ. ಹೀಗಾಗಿ ಯಾರೋ ಒಬ್ಬರು ಹೇಳಿಕೆ ಕೊಡೋದ್ರ ಮೇಲಿಂದ ಇವೆಲ್ಲ ಡಿಬೇಟ್ ನಡೀತು, ಅದಕ್ಕೆ ಭಾಳ ಮಹತ್ವ ಕೊಡುವಂಥದ್ದು ಅವಶ್ಯಕತೆ ಇಲ್ಲ.
ಅಲ್ಲ ನೋಡಿ, ಯಾರೋ ಕೆಲವು ವ್ಯಕ್ತಿಗಳು ಮಾತಾಡಿದ್ದನ್ನೇ ದೊಡ್ಡ ಇಶ್ಯೂ ಮಾಡೋದು ಅವಶ್ಯಕತೆ ಇದೆ. ನೋಡೋಣ, ವೇಟ್ ಮಾಡ, ಹಬ್ಬದ ನಂತರ ಅವರು ನಿರ್ಧಾರ ಕೈಕೊಳ್ತಾರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೆಯಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.